ರಾಯಭಾಗದ ಕುಡುಚಿಯ ಶಾಸಕ ಪಿ ರಾಜೀವ ಅವರ ಮೇಲೆ ಆರೋಪ ಬಂದಿರುವಂಥದ್ದು. ಏನಪ್ಪ ಆರೋಪ ಅಂದಂಗಿದ್ರೆ, ಇವರು ತಾರತಮ್ಯ ಮಾಡ್ತಾ ಇದ್ದಾರೆ. ಅನುದಾನಗಳೇನು ಬರ್ತವೆ, ಸರ್ಕಾರದಿಂದ ಬರುವಂತಹ ಒಂದಷ್ಟು ಅನುದಾನಗಳೇನಿದ್ದಾವೆ, ಅವ್ರಿಗೆ ಬೇಕಾದವ್ರಿಗೆ ಅವ್ರು ಕೊಡ್ತಾ ಇದ್ದಾರೆ, ನಮಗೆ ಸರಿಯಾದ ಅಂದ್ರೆ ಸಿಗಬೇಕಾಗಿರೋದ್ ಕಡೆ ಸಿಗ್ತಾ ಇಲ್ಲ, ಅವ್ರಿಗೆ ಯಾಕೆ ಬೇಕೋ ಅವ್ರು ಹಂಚ್ತಾ ಇದ್ದಾರೆ, ಈ ಒಂದು ಆರೋಪ ಬರ್ತಾ ಇದ್ದಾರೆ. ಹಾಗಾದ್ರೆ ಯಾವ ಅನುದಾನ ಅದು, ಯಾವ ಅನುದಾನ ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಎಷ್ಟು ಬಂದಿದೆ ಅನುದಾನ, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಮನಿ. ಇನ್ನು ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಿರುವಂತಹ ಕುಡಚಿ ಶಾಸಕ ಪಿ ರಾಜೀವ, ಈ ಒಂದು ಆರೋಪ ಕೇಳಿ ಬರ್ತಾ ಇದೆ. ಶಾಸಕ ಪಿ ರಾಜೀವ ಹಾಗೂ ಪುರಸಭೆ ಮುಖ್ಯ ಅಧಿಕಾರಿಗಳ ವಿರುದ್ಧ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 4.50 ಕೋಟಿಯ ವಿಶೇಷ ಅನುದಾನ ಏನಿದೆ, ಇದನ್ನು ಅವ್ರಿಗೆ ಬೇಕಾದವರಿಗೆ ಕೊಟ್ಟಿದ್ದಾರೆ. ಪುರಸಭೆ ಆರೋಗ್ಯರಿ ಪುರಸಭೆಗೆ ಬಂದಂತಹ ಅನುದಾನದ ಹಣ ಏನಿದೆ, ಇದನ್ನು ಅವರಿಗೆ ಬೇಕಾದವರಿಗೆ ಕೊಟ್ಟಿದ್ದಾರೆ ಎನ್ನುವ ಆರೋಪ ಈಗ ಕೇಳಿ ಬರ್ತಾ ಇದೆ. 8 ವಾರ್ಡಿನ ಪುರಸಭೆ ಸದಸ್ಯರಿಗೆ ಸಮಾನವಾಗಿ ಹಂಚಿಕೆ ಮಾಡದೆ ಈಗ ತಾರತಮ್ಯವನ್ನು ಮಾಡಿದ್ದಾರಂತೆ. ಸರಿಯಾಗಿ ಹಂಚಿಕೆ ಮಾಡದೆ, ಸಮಾನವಾಗಿ ಹಂಚಿಕೆ ಮಾಡದೆ ತಾರತಮ್ಯವನ್ನು ಮಾಡಿದ್ದಾರೆ ಎನ್ನುವ ಆರೋಪ ಬರ್ತಾ ಇದೆ. ಮುಖ್ಯ ಅಧಿಕಾರಿ ಜಿಬಿ ಹಣ್ಣಿಕೇರಿ ತಾರತಮ್ಯ ಮಾಡ್ತಿದ್ದಾರೆಂಬ ಆರೋಪ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಸುಮಾರು 4.50 ಕೋಟಿ ವಿಶೇಷ ಅನುದಾನದಲ್ಲಿ ಕಾಂಗ್ರೆಸ್ ಬೆಂಬಲಿತರಿಗೆ ತಾರತಮ್ಯ ಮಾಡಿದ್ದಾರೆ. ಕಾಂಗ್ರೆಸ್ ಬೆಂಬಲಿತರು ಹೇಳಿದರೆ ಇವರಿಗೆ ತಾರತಮ್ಯ ಮಾಡಿದ್ದಾರೆ, ಸರಿಯಾದ ರೀತಿಯಲ್ಲಿ ಹಂಚಿಕೆಯನ್ನು ಮಾಡಿಲ್ಲ. ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಡಕ್ಕೆ ಮಣಿದಿದ್ದಾರೆ ಮುಖ್ಯ ಅಧಿಕಾರಿ ಜಿ ವಿ ಹಣ್ಣಿಕೇರಿ. ಯಾರಿಗಾದರೂ ಆ ಒಂದು ಪ್ರಭಾವಿ ವ್ಯಕ್ತಿಗಳಿಂದ ಇವರೇನಾದರೂ ಈ ರೀತಿ ಮಾಡ್ತಾ ಇದ್ದಾರೆ. ಸುಮಾರು 4.5 ಕೋಟಿ ಏನು ಹಣ ಬಿಡುಗಡೆ ಆಗಿದೆ. ಸೊ ಇದನ್ನು ಸರಿಯಾದ ರೀತಿ ಹಂಚಿಕೆ ಮಾಡಿಲ್ಲ. ಕಾಂಗ್ರೆಸ್ನ ಆನಂದ ಪಾಟೀಲ ಮತ್ತು ಬಾಬುರಾವ ನಡೋಣಿ ಈ ಆರೋಪವನ್ನು ಮಾಡಿರುವಂಥದ್ದು. ಹಾಗಾದರೆ ಇದನ್ನು ಯಾರಿಗೆ ಹಂಚಿದ್ರು? ಬಿಜೆಪಿ ಬೆಂಬಲಿತ 15 ಸದಸ್ಯರಿಗೆ ಮಾತ್ರ ಈ ಅನುದಾನವನ್ನು ಹಂಚಿಕೆ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಮರು ರಾಯಭಾಗ ತಾಲೂಕಿನ ಆರೋಗ್ಯರಿಗೆ ಪುರಸಭೆಗೆ ಬಂದಂತಹ 4.5 ಕೋಟಿ ಹಣ ಏನಿದೆ, ಇದನ್ನು ಸರಿಯಾದ ರೀತಿ ಹಂಚಿಕೆ ಮಾಡಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಿರುವಂಥದ್ದು. ಸುಮಾರು 1 ವರ್ಷದ ಹಿಂದೆ ಮುಖ್ಯಮಂತ್ರಿಗಳ ನಗರೋತ್ಥಾನ ಯೋಜನೆಯಡಿ ಅಥವಾ ವಿಶೇಷ ಅನುದಾನದಲ್ಲಿ ಹಂಚಿಕೆ ಮಾಡಿ ಈ ಒಂದು ಏನೋ ಹಣ ಇತ್ತು ಬಿಡುಗಡೆ ಮಾಡಿರ್ತಾರೆ. ಇದರಿಂದ ಯಾರ್ಯಾರಿಗೆ ಸೇರಬೇಕಿತ್ತು ಸರಿಯಾದ ರೀತಿಯಲ್ಲಿ ಸೇರಿಲ್ಲ. ಹಾಗೂ ಪುರಸಭೆ ಮುಖ್ಯಾಧಿಕಾರಿಯವರು ಕಾಂಗ್ರೆಸ್ ಸದಸ್ಯರನ್ನು ಕಡೆಗಣನೆಗೆ ತೆಗೆದುಕೊಳ್ಳದೆ ಓನ್ಲಿ ಬಿಜೆಪಿ ಸದಸ್ಯರಿಗೆ ಮಾತ್ರ ಅನುದಾನವನ್ನು ಹಂಚಿಕೆ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಸದಸ್ಯರು ಆರೋಪ ಮಾಡ್ತಿದ್ದಾರೆ. ಇನ್ನು ಬಂದ ಅನುದಾನವನ್ನು ಪುರಸಭೆ 23 ವಾರ್ಡ್ಗಳಿಗೆ ಸಮಾನವಾಗಿ ಹಂಚಿಕೆ ಮಾಡಬೇಕು, ಇಲ್ಲವಾದಲ್ಲಿ ಪುರಸಭೆಯ ಕಚೇರಿಯ ಮುಂದಿನ ದಿನಗಳಲ್ಲಿ ವಾರ್ಡಿನ ಜನರೊಂದಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಬಸವರಾಜ್ ಚೌಗಲ ಅವರೆಲ್ಲರೂ ಕೂಡ ಸೇರಿಕೊಂಡು ಆರೋಪ ಮಾಡಿದ್ದಾರೆ. ಪುರಸಭೆ ಅರಿಗಿರೆ 23 ಮೆಂಬರ್ ಒಳಗೆ ನಾವು 8 ಜನ ಇದ್ದೀವಿ ರೀ. 7 ಜನ ಕಾಂಗ್ರೆಸ್ ರೀ, ಒಂದು ಪಕ್ಷೇತ್ರ. ಈಗ ನಾವು ಆರ್ಚ್ ಬಂದು 1 ವರ್ಷ ಐತೆ ರೀ. ನಮ್ಮ 8 ವಾರ್ಡ್ನಾಗ ಏನೋ 1 ರೂಪಾಯಿ ಕೆಲಸ ಇಲ್ಲ. ಜನಕ್ಕೆ ನಾವು ಏನು ಕೆಲಸ ಮಾಡೋದಿಲ್ಲಂತ ಅರ್ಥ ಆಗತ್ತೆ. ಯಾಕಂದ್ರೆ ಎಲ್ಲ ವಾರ್ಡ್ದಾಗ 15 ಹುಡುಗಿನ ನೋಡಿದ 15 ವಾರ್ಡ್ದಾಗ ಕೋಟಿಗಟ್ಟಲೆ ದಗದಾಗತ್ತದ. ಯಾರು ಶಾಸಕರು ನಮಗೆ ದಗದಾಗ ಕೊಡಬಾರ್ದಂದ ಚೀಫ್ ಆಫೀಸರ್ ಮುಂದೆ ಹೇಳ್ಯಾರ. ಚೀಫ್ ಆಫೀಸರ್ ನಮ್ಗೆ ಹೇಳಿ, ಕಾಂಗ್ರೆಸ್ ಸದಸ್ಯರಿಗೆ ನಮ್ಮಲ್ಲಿ ದಗದಾಗ ಕೊಡಬಾರ್ದು ಶಾಸಕ. ಉದಾಹರಣೆಗೆ ನಗರೋತ್ತಮದ 10 ಕೋಟಿ ರೂಪಾಯಿಗೆ ಆಲ್ರೆಡಿ ದಗದ್ ಚಾಲೋದ ಎಸ್ಟಿಮೇಟ್. ನಮ್ಮ ಕಾಂಗ್ರೆಸ್ನವ್ರಿಗೆ 1 ರೂಪಾಯಿ ಪಣ್ ಕೊಟ್ಟಿದ್ರು ನೋಡಿ. 15 ಮಂದಿಗೆ ಅವರ ಡಿವೈಡೆಡ್ ಮಾಡ್ಕೊಂಡು ಅವ್ರವ್ರ ದಗದ ಮಾಡ್ಕೊತಾರ. ಅದ್ರಾಗ ನಮ್ಮ ಇಂಜಿನಿಯರ್ದು ದಗದ ಇಲ್ಲಿ ಮಾಡಂಗಿಲ್ಲ ರೀ, ಬಾರ್ನ್ಯಾಗ ಕೂತು ದಗದ ಮಾಡ್ತಾರೆ. ಮುನ್ಸಿಪಾಲ್ಟಿ ಇಲ್ಲಿ ಇರಬಾರ್ದಿತ್ತು ರೀ ಶಾಸಕರ ಆಫೀಸ್, ಎಮ್ ಎಲ್ ಎ ಅವ್ರ ಆಫೀಸ್ ಕಾರ್ಯದರ್ಶಿ ಗೌರ್ಮೆಂಟ್ ಅಧಿಕಾರಿ ಅನ್ನಲ್ಲ ರೀ. ನಾನು ರಾಜಕೀಯ 11ನೇ ವಾರ್ಡು ಬಿಜೆಪಿ ಐತಿ, ನಾನು 12 ವಾರ್ಡು ನಾ ಕಾಂಗ್ರೆಸ್, 13ನೇ ವಾರ್ಡು ಬಿಜೆಪಿ ಐತಿ.
ಮೈಂಡ್ ನಗರೋತ್ತ ಅಂದಾಗ ಅವ್ರಿಗೆ 50-50 ಲಕ್ಷ ರೂಪಾಯಿ ಕೊಟ್ಟರು ಸರ್. ಎಸ್ ಸಿ ಎಸ್ ಟಿ 2.5 ಕೋಟಿ ರೂಪಾಯಿ ಒಂದು ಎಲ್ಲ ಕಡೆ ಮಾಡಿದ್ರು, ರೋಗಿಟ್ಟು 7.5 ಕೋಟಿದಾಗ 50-50 ಕೋಟಿ ರೂಪಾಯಿ ತಗೊಂಡು ಸರ್ ಕೆಲಸ ಮಾಡ್ಕೊಂಡ್ರೆ ನಾನು ಆಜು ಬಾಜು ಕೆಲಸ ಆದ್ರೆ ನನ್ನ ವಾರ್ಡ್ನ್ಯಾಗ ಜನಸಾಮಾನ್ಯರಿಗೆ ಏನು ಉತ್ತರ ಕೊಡ್ಬೇಕು ಸರ್? ನಿನ್ನ ವಾರ್ಡ್ನ್ಯಾಗ ಬರೋಲ್ವು, ನಿನ್ನೆ ವಾರ್ಡ್ನ್ಯಾಗ ಜಲಕುಂ ಬರ ಏನು ಕೇಳ್ತಾರೆ ಸರ್? ಈಗ ಅದು ಹೋಯ್ತು, ಏನೋ ಎಮ್ ಎಲ್ ಎ ಅವರ ಫಂಡ್ ಅಂದ್ರು ತಗೊಂಡ್ರು ಹೋದ್ರೆ ನಮ್ಮ ವಾರ್ಡ್ನ್ಯಾಗ ಕೊಟ್ಟಿಲ್ಲ ಸರ್. ನಿನ್ನೆ ಒಂದು ಯಾರೋ ಬ್ಯಾರೆ ಜಾಗದಾಗ ಕೂತು ಒಂದು 15 ಸಾವಿರದಾಗ ಕೂತು ಅವ್ರ ಅನುದಾನ ಹಂಚಿಕೆ ಮಾಡ್ಕೋತಾರೆ. ಪುರಸಭೆ ಅದಕ್ಕೆ ಇರು ಸರ್, ಇಲ್ಲಿ ಇಲ್ಲಿ ಬರಲಿ, ಅವ್ರು ಸ್ವಲ್ಪ ಜಾಸ್ತಿ ಒಂದು ನಮ್ಗೆ ಸ್ವಲ್ಪ ಕೊಡ್ಬೇಕಲ್ಲ ಸರ್. ನಾಳೆ ನಮ್ಗೆ ಆರಿಸ್ಕೊಟ್ ಮಂದಿ ನಾವೇನು ಉತ್ತರ ಕೊಡು ಸರ್? ಇದೇ ಚೀಫ್ ಆಫೀಸರ್ 5 ವರ್ಷ ಇಲ್ಲೇ ಜನ್ಮ ಮಾಡ್ಯಾರ, ನೌಕರನು ಮಾಡ್ಯಾರ ರೀ. ಅವಾಗ ನಾವು ಕಾಂಗ್ರೆಸ್ ಬಾಡಿ ಇತ್ತ ಸರಿಸವನು, ಅವ್ರ ಚೀಫ್ ಆಫೀಸರ್ ಹಂಚಿಕೊಟ್ಟ ಅದ್ರ ಅವ್ರ ಹಂಚಿಕೊಟ್ಟಾರ ಈಗ ಅದು ಈಗ ಹಾಕಿಲ್ಲ. ನಾನೇನ್ ಕೇಳ್ತೇನೆ, ಒಂದು ವರ್ಷ ಆಯ್ತು ನಾವ ಅಧಿಕಾರ ಅಂತಂದ್ರು ಮಣ್ಣ ವೃತ್ತ ಅಂದ್ಕೊಂಡು ಹೊತ್ತು ಅದನ್ನು 10 ಕೋಟಿ ರೂಪಾಯಿ ನೀವ ಶಾಸಕರ ನಿಮಗ್ ಕೊಡ್ಬೇಡ ಅಂದ್ರ ತಾವು ಹೇಳಿ ಶಾಸಕರು ತಂದ್ರೆ ಶಾಸಕರ ಮನೆಗೆ ಅಧ್ಯಕ್ಷ ಇರ್ತಾನು ಅವ್ರ ಅದೇ ಮನೆಗೆ ಹಾಕಂದಾರ ನೀವ ಹೇಳಿದ್ರಿ ಸ್ವಲ್ಪ ಪಾಪ ಕಡೆ ವಿಡಿಯೋ ನೋಡಿ ನೀವು ಮತ್ತೆ ಹಿಂಗ್ ಉಲ್ಟಾ ಬಿಡ್ಬೇಡ ಅಲ್ಲ ಶಾಸಕರು ಗುಲಾಮರಲ್ಲ, ಅಧಿಕಾರಿ ಅದ ನೀವು ಅಧಿಕಾರಿ ಪುರಸಭೆ ಬಾಸ್ ನೀವು. ಈಗ 4 ಕೋಟಿ ರೂಪಾಯಿ ಫಂಡ್ ವಿಶೇಷ ಅನುದಾನ ನಮ್ಗೆ 8 ಮಂದಿ ಕಾಂಗ್ರೆಸ್ ಮೆಂಬರ್ ಕೋಟಿದಾಗ ಕೆರೆ ಮತ್ತು ಕಿನಲ್ ತಗೊಂಡಾರು. ಅದ್ರಾಗ ನಾವು ಪಾಪದ ಊರ ಅಭಿವೃದ್ಧಿ ಕೆಲಸ ಐತಿ, ನಾವು ಅದಕ್ಕೇನು ಮಾತಾಡಂಗಿಲ್ಲ. ಈ ಹುಡುಕಿದ ಏನ್ 15 ಮಂದಿ ಹಂಚಿಕೆ ಮಾಡತ್ತಾರಲ್ಲ, ಇದ್ರಾಗ ಕಾಂಗ್ರೆಸ್ದವ್ರಿಗೆ ಹಂಚಿಕೆ ಮಾಡ್ತಿರೋ ಇದ್ರು ಅಂತ ಹೇಳಿ ಕೊಡಂಗಿಲ್ಲ, ನಾ ಕೊಡಂಗಿಲ್ಲ ಹೇಳಿ ಬೇಡ ನಾನು ಕೊಡ್ಬೇಕಂತ ಹೇಳಿ ಬಿಟ್ಬಿಡ್ತೀನಿ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಸದಸ್ಯರಾದಂತಹ ಆನಂದ್ ಪಾಟೀಲ್ ರವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸೊ ಹಾಗಾದ್ರೆ ಈಗ ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡಿಲ್ಲ, ಸಮಾನವಾಗಿ ಹಂಚಿಕೆ ಮಾಡಿಲ್ಲ ಅನ್ನೋ ಆರೋಪ ಇದೆ, ಏನ್ ಹೇಳ್ತೀರಾ ಸರ್? ಹೌದ್ ಸರ್, ಮಾಡಿಲ್ರಿ. ನಮ್ಮ 8 ಜನ ಪಕ್ಷೇತರ ಒಬ್ಬರವರ್ರಿ, 7 ಜನ ಕಾಂಗ್ರೆಸ್ ಇದೀವಿ. ನಮಗ ಸರಿಯಂಗೆ ಅನುದಾನ ಅಂದ್ರ ಹೋದ ಸಲ 7.5 ಕೋಟಿ ನಗರೋತ್ತನ ಫಂಡ್ ಇತ್ತು, ಅದ್ರಾಗೂ ಕೊಡ್ಲಿಲ್ಲ. ಮತ್ ಈಗ ಜಸ್ಟ್ ಮಾನ್ಯ 12 ಲಕ್ಷ ರೂಪಾಯಿ ಒಂದು ಬಂದದ ಫಂಡ್, ಅದ್ರೊಳಗೆ ಸ್ವಲ್ಪ ಒಂದು 4-5 ಲಕ್ಷ ರೂಪಾಯಿ ಉಳಿದ ಸರ್. ಅದೇನೋ ಅವ್ರು ಕೆರೆಗ್ ತಂದಿದ್ವಿ ಅಂದ್ರು ಅದ್ರೊಳಗೆ ಉಳಿದ, ಅದ್ರಾಗೂ ನಮ್ಗೆ ಹಂಚಿಕೆ ಆಗಿಲ್ಲ. ಹಿಂಗಾಗಿ ಸರ್ ನಮ್ಗ ಟೋಟಲ್ 1 ವರ್ಷದಾಗ ಅಂದ್ರ ಅದ ಒಂದು 7-8 ಲಕ್ಷ ರೂಪಾಯಿ ಅಷ್ಟು ಫಂಡ್ ಬಂದತ್ತೆ. ಆದ್ರೆ ಅದ ಆಜುಬಾಜು ನಮ್ಮಲ್ಲಿ ಬಿಜೆಪಿ ವಾರ್ಡಿದ್ದವ್ರಿಗೆ ಇಲ್ಲಂದ್ರು 60-70 ಲಕ್ಷ ರೂಪಾಯಿ ಕೆಲಸ ಮಾಡ್ರಿ ಸರ್. ನಂದು 12 ವಾರ್ಡ್ ಸರ್, ನನ್ನ 11 ವಾರ್ಡು ಬಿಜೆಪಿ ಐತಿ ಮತ್ತ 13 ವಾರ್ಡು ಬಿಜೆಪಿ ಐತಿ. ಆ ವಾರ್ಡ್ದಾಗ ಕೆಲಸ ಆಯ್ತವು, ನಿಮ್ಗೂ ಯಾಕಾಗಲ್ಲ, ನನ್ನ ಊರಾಗ ಜನ ಕೇಳಾಗ್ತಾರೆ ಸರ್. ಅಲ್ಲ ಹಾಗಾದ್ರೆ ಈಗ ಶಾಸಕರು ರಾಜೀವ್ರು ಏನಿದ್ದಾರೆ, ಪಿ ರಾಜೀವ್ ಅವ್ರು, ಅವ್ರು ಏನಕ್ಕೆ ಈ ರೀತಿ ತಾರತಮ್ಯ ಮಾಡಿದ್ರು ಹಾಗಾದ್ರೆ? ಅವ್ರದೇನ್ ಮಾಡ್ಯಾರ ಬಿಟ್ಟಾರ ಗುರ್ತಿಲ್ಲ ಸರ್. ಇವ್ರ ನಮ್ಮ ಚೀಫ್ ಆಫೀಸರ್ ಅಣ್ಣಿಗೇರಿ ಅಂತದಾರ, ಇವ್ರ ಮಾಡಾಕ್ತಾ ಇರಲಿಲ್ಲ. ಅದ ಎಮ್ ಎಲ್ ಅವ್ರ ಫಂಡ್ ಇದ್ರೆ ಅವ್ರು ಮಾಡ್ಲಿ ಸರ್. ಇದ ಇಲ್ಲಿ ನಮ್ ಪುರಸಭೆ ಬಂದ್ರೆ ನಮ್ ಪುರಸಭೆ ಫಂಡ, ಇವ್ರ ಚೀಫ್ ಆಫೀಸರ್ ಎಲ್ಲಾರ್ಗು ಸರಿ ಹಿಂಗ ಅಂತ ಹೋಗ್ ಸರ್. ಎಲ್ಲ ವಿಷಯ ಅಲ್ಲಿ ತಗೊಂಡಿದ್ವಿ, ಎಲ್ಲ ವಿಷಯ ಅಲ್ಲಿ ತಗೊಂಡಿದ್ವಿ ಅಂತಾರ ಸರ್ ಇವ್ರ. ಅವಶ್ಯ ಅಂದ್ರ ನಮ್ಮ 8 ವಾರ್ಡ್ನ್ಯಾಗ ಏನೋ ಒಂದು ಕೆಲಸ ಅವಶ್ಯ ಇಲ್ಲೇನ್ರಿ ಸರ್? ಅಂದ್ರ 15 ವಾರ್ಡ್ನ್ಯಾಗ ಅಷ್ಟೇ ಕೆಲಸ ಅವಶ್ಯ ಅದ, ನಮ್ಮ ವಾರ್ಡ್ನ್ಯಾಗ ಕೆಲಸ ಅವಶ್ಯ ಇಲ್ಲ, ನಮ್ಮಲ್ಲಿ ಮಾಡ್ಬೇಕಲ್ಲ ಸರ್. ಟೋಟಲ್ ಸರ್ ಕಾಂಗ್ರೆಸ್ ಅವ್ರಿಗೆ ಫಂಡ್ ಯಾವ ರೀತಿ ಕೊಡ್ತಾ ಇಲ್ಲ. ಎಸ್ ಧನ್ಯವಾದಗಳು ಮಾತನಾಡಿದ್ದಕ್ಕಾಗಿ ಆನಂದ್ ಪಾಟೀಲ್ ಅವರೇ. ಸೊ ಹಾಗಾಗಿ ಇವ್ರಿಗೆ ಈಗ ಕಾಂಗ್ರೆಸ್ನವ್ರನ್ನ ಕಡೆಗಣಿಸಿದ್ದಾರೆ, ಬಿಜೆಪಿ ಕರೆದಿದ್ದಾರೆ, ಅವ್ರಿಗೆ ಮಾತ್ರನೇ ಇವರು ಇಲ್ಲಿ ಒಂದಷ್ಟು ಅನುದಾನಗಳೇನು ಬರ್ತಾವೆ ಅವನ್ನೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಕೊಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿರುವಂಥದ್ದು. ಇದಕ್ಕೆ ಸ್ವತಃ ಅಲ್ಲಿನ ಪುರಸಭೆಯವರು ಯಾರಿದ್ದಾರೆ ಅವರು ಮಾತನಾಡಬೇಕು, ಅಥವಾ ಶಾಸಕರು ಏನಿದ್ದಾರೆ ಶಾಸಕರು ಹೇಳಬೇಕು, ಯಾಕಾರಪ್ಪ ಹಿಂಗೆ ಮಾಡಿದ್ರೆ ನೀವು, ಯಾಕೆ ಕೊಡಲಿಲ್ಲ ಅವ್ರಿಗೆ. ಸೊ ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಜನರನ್ನ ಸೇರಿಸ್ಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ, ಧರಣಿ ಮಾಡ್ತೀವಿ, ಇದ್ರ ಬಗ್ಗೆ ನಾವು ಪ್ರಶ್ನೆ ಮಾಡ್ತೀವಿ ಅಂತಲೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತಾರಾ ಅಥವಾ ಇದನ್ನು ಸರಿ ಮಾಡ್ಕೊಳ್ತಾರಾ ಬುದ್ಧಿವಂತಿಕೆಯಿಂದ ಗೊತ್ತಿಲ್ಲ, ನೋಡ್ಬೇಕು, ಅದು ನೋಡ್ಬೇಕಾಗುತ್ತೆ.
ಇಷ್ಟು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಮಹದೇವ್ ಕಂಬಾಳೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹದೇವ್, ಈಗ ಏನಂದ್ರೆ ಒಂದು ಆರೋಪ ಮಾಡಿರುವಂತದ್ದು ಎಷ್ಟು ಮಟ್ಟಿಗೆ ಸತ್ಯ ಅಥವಾ ನಿಜವಾಗ್ಲೂ ಕೂಡ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸಿದ್ದಾರೆ ಹೇಗೆ? ಇದು ರಾಯಬಾಗ್ ತಾಲೂಕಿನ ಹಾರುಗಿರಿ ಪುರಸಭೆಗೆ ಬಂದ ಸರ್ಕಾರದ ಸುಮಾರು 4,50,00,000 ರೂಪಾಯಿ ವಿಶೇಷ ಅನುದಾನದಲ್ಲಿ ಕಾಂಗ್ರೆಸ್ ಬೆಂಬಲಿತ 8 ವಾರ್ಡಿನ ಪುರಸಭೆ ಸದಸ್ಯರಿಗೆ ಸಮಾನವಾಗಿ ಹಂಚಿಕೆ ಮಾಡದೆ ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಡಕ್ಕೆ ಮಣಿದು ಮುಖ್ಯಾಧಿಕಾರಿ ಜಿವಿ ಹೆನ್ನಿಕೇರಿ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಹಾರುಗಿರಿ ಪುರಸಭೆ ಕಾಂಗ್ರೆಸ್ ಎಲ್ಲ ಸದಸ್ಯರು ಕೂಡ ಆರೋಪಿಸ್ತಾ ಇರುವಂತದ್ದು. ಸುಮಾರು 1 ವರ್ಷದ ಹಿಂದೆ ಮುಖ್ಯಮಂತ್ರಿ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಅನುದಾನವನ್ನು ಹಂಚಿಕೆ ಮಾಡದೆ ಪುರಸಭೆ ಮುಖ್ಯಾಧಿಕಾರಿ ಜಿವಿ ಹೆನ್ನಿಕೇರಿ ಅವರು ಕಾಂಗ್ರೆಸ್ ಸದಸ್ಯರನ್ನು ಕಡೆಗಣಿಸಿ ಬಿಜೆಪಿ ಬೆಂಬಲಿತ 15 ಸದಸ್ಯರಿಗೆ ಮಾತ್ರ ಅನುದಾನ ಹಂಚಿಕೆ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಸದಸ್ಯರೆಲ್ಲರೂ ಆರೋಪಿಸ್ತಾ ಇರುವಂತದ್ದು. ಪುರಸಭೆಗೆ ಬಂದ ಅನುದಾನವನ್ನು 23 ವಾರ್ಡ್ಗಳಿಗೆ ಸಮಾನವಾಗಿ ಹಂಚಿಕೆ ಮಾಡಬೇಕು, ಇಲ್ಲವಾದಲ್ಲಿ ಪುರಸಭೆ ಕಚೇರಿಯ ಮುಂದೆ ಮುಂದಿನ ದಿನಗಳಲ್ಲಿ ವಾರ್ಡಿನ ಜನರೊಂದಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಎಸ್, ಈಗ ನೀವೇನಾದ್ರೂ ಅಲ್ಲಿನ ಮುಖ್ಯಾಧಿಕಾರಿಗಳಾಗಿರ್ಬೋದು ಅಥವಾ ರಾಜೀವ್ ಅವರಾಗಿರ್ಬೋದು ಅವರ ಪ್ರತಿಕ್ರಿಯೆ ತಗೊಳ್ಳಿಕ್ಕೆ ಅಥವಾ ಅವರನ್ನ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಹೇಗೆ ಅಂತ? ಮುಖ್ಯಾಧಿಕಾರಿ ಅವರನ್ನ ಕೇಳಿದ್ರು ಕೂಡ ಯಾವುದೇ ರೀತಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಮುಂದಾಗ್ತಾ ಇಲ್ಲ, ಹಾರಿಕೆ ಉತ್ತರಗಳನ್ನ ಕೊಡ್ತಾ ಇರುವಂತದ್ದು ಜಿವಿ ಹೆನ್ನಿಕೇರಿ ಅವರು. ಓಕೆ, ಸೊ ಹಾಗಾದ್ರೆ ಕಾಂಗ್ರೆಸ್ಸಿಗರು ಏನ್ ಹೇಳ್ತಾರೆ ಈ ತರ ಮುಂದೆ? ಆದ್ರೆ ಮುಂದೆ ನಡೆತಕ್ಕಂತಹ ದಿನಗಳಲ್ಲಿ ವಾರ್ಡಿನ ಜನರೊಂದಿಗೆ ಪುರಸಭೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಮತ್ತು ಪುರಸಭೆಯ ಬಾಗಿಲನ್ನ ಹಾಕಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಓಕೆ, 4.5 ಕೋಟಿ ಅನುದಾನ ಏನಿದೆ, ಏನಕ್ಕೆ ಬಿಡುಗಡೆ ಮಾಡಿದ್ದಾರೆ, ಏನೇನಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ? ಇದು 15 ಬಿಜೆಪಿ ಬೆಂಬಲಿತ 15 ಸದಸ್ಯರಿಗೆ ಮಾತ್ರ ಅವರು ಹಂಚಿಕೆಯನ್ನ ಮಾಡಿರುವಂತದ್ದು. ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿಗೆ 8 ಸದಸ್ಯರು ಇರುವಂತದ್ದು, ಆ 8 ಸದಸ್ಯರಿಗೆ ಕಡೆಗಣಿಸಿರುವಂತದ್ದು. ಅವರಿಗೆ 1 ರೂಪಾಯಿ ಕೂಡ ಇದರಲ್ಲಿ ಯಾವುದೇ ರೀತಿಯಾದಂತ ಕೊಟ್ಟಿಲ್ಲ. ಓಕೆ ಓಕೆ, ಮಹದೇವ್ ಕಂಬಾಳೆ ಧನ್ಯವಾದಗಳು ಮಾತನಾಡಿದ್ದಕ್ಕಾಗಿ, ತಮ್ಮೆಲ್ಲ ಮಾಹಿತಿಗಾಗಿ. ನೋಡ್ಬೇಕು ಇದನ್ನ ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ಸರಿ ಮಾಡಿಕೊಂಡು ಮುಂದೆ ಹೋಗ್ತಾರ ಅಥವಾ ಇದನ್ನೇ ಗೊಂದಲಗಳನ್ನ ಇಟ್ಕೊಂಡು ಸುಮ್ಮನೆ ಇರ್ತಾರ ನೋಡೋಣ.